ಸಿದ್ದರಾಮಯ್ಯ ವಕೀಲಿಕೆ ಬಗ್ಗೆ ಪ್ರತಾಪ ಸಿಂಹ ಲೇವಡಿ ಮಾಡಿದ್ದ ಕಾರಣಕ್ಕಾಗಿ ಇದೀಗ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಆಶ್ಚರ್ಯಕರ ರೀತಿಯಲ್ಲಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಬಾರಿ ಸಿಡಿದಿದ್ದಂತೆ ಎಚ್ ವಿಶ್ವನಾಥ್ ಅವರು ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ್ದಾರೆ. ಮಾತ್ರವಲ್ಲ, ಪ್ರತಾಪ್ ಸಿಂಹಗೆ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏಕವಚನದಲ್ಲೇ ಸಂಸದ ಪ್ರತಾಪ್ ಸಿಂಹಗೆ ಹಳ್ಳಿ ಹಕ್ಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ಅಯೋಗ್ಯ, ಪ್ರತಾಪ್ ಸಿಂಹ ಒಬ್ಬ ಅಯೋಗ್ಯ, ವಕೀಲ ವೃತ್ತಿ ಬಗ್ಗೆ ಅವನಿಗೇನು ಗೊತ್ತು? ಸಿದ್ದರಾಮಯ್ಯ, ನಾವೆಲ್ಲರೂ ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದ್ದೇವೆ, ಅವನಿಗೇನಾಗಿದೆ? ಬಾಯಿಗೆ ಬಂದಂಗೆ ಮಾತನಾಡ್ತಾನೆ. ಮಹಾರಾಜರನ್ನ ಬಿಟ್ಟರೆ, ಮೈಸೂರು ಮಹಾರಾಜರನ್ನ ಬಿಟ್ಟರೆ ನಾನೇ ಅತಿ ಹೆಚ್ಚು ಕೆಲಸ ಮಾಡಿದ್ದೀನಿ ಅಂತಾನೆ ಪ್ರತಾಪ್ ಸಿಂಹ. ಆತ ಎಂ ಪಿ ಆಗಿದ್ರು ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ವಿಶ್ವನಾಥ್ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ್ದಾರೆ. ಮಾತ್ರವಲ್ಲ, ಆತನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ಅಯೋಗ್ಯ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ಆತನಿಗಿರುವಂಥ ಅಹಂಕಾರದ ಅಂದರೆ ಆ ರೀತಿಯ ಅರ್ಥದಲ್ಲಿ ಹೇಳಿದ್ದಾರೆ. ಮೈಸೂರು ಮಹಾರಾಜರನ್ನು ಬಿಟ್ಟರೆ ನಾನೇ ಅತಿ ಹೆಚ್ಚು ಕೆಲಸ ಮಾಡಿದ್ದೀನಿ ಅಂತಾರೆ. ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದಿರುವಂಥ ಪ್ರತಾಪ್ ಸಿಂಹಗೆ ಇದೀಗ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕುಟುಕಿದ್ದಾರೆ. ಎಸ್ ಎ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪುನೀತ್ ಅಗೇನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಪುನೀತ್, ಯಾವಾಗಲೂ ಕೂಡ ಅಂದರೆ ಮೊದಲಿಂದಲೂ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವರು ಭಾಳ ಆತ್ಮೀಯರಾಗಿದ್ದರು. ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದರು. ನಂತರದಲ್ಲಿ ನಡೆದಿರುವಂಥ ಅನೇಕ ಘಟನಾವಳಿಗಳನ್ನು ನೋಡಿದ್ದೇವೆ. ಕಾಂಗ್ರೆಸ್ ತೊರೆದಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಎಚ್ ವಿಶ್ವನಾಥ್ ಸಾಕಷ್ಟು ಮಾತಿನ ಸಮರ ನಡೆದಿತ್ತು. ಆದರೆ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ನೀಡಿದಂಥ ಹೇಳಿಕೆಯ ವಿರುದ್ಧ ಮಾತನಾಡಿರುವಂಥ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಪರವಾಗಿ ಆಶ್ಚರ್ಯಕರ ರೀತಿಯಲ್ಲಿ ಸಪೋರ್ಟಿಗೆ ನಿಂತಿದ್ದಾರೆ. ಇದೊಂದು ರೀತಿಯ ಒಂದು ವಿಶೇಷ ಅಂತ ಅನಿಸುತ್ತೆ ಪುನೀತ್. ವಿಶ್ವನಾಥ್ ಶರತ್, ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ವಿಶ್ವನಾಥ್ ಅಂದ ತಕ್ಷಣ ಸತ್ಯವನ್ನು ಕೂಡ ಗೌರವದಿಂದ ಕಾಣ್ತಕ್ಕಂಥ ಕೆಲಸದಲ್ಲಿ ವಿಶ್ವನಾಥ್ ಮೊದಲಿಗರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ವಿರೋಧಿಸ್ತಕ್ಕಂಥದ್ದಿರ್ಬಹುದು, ಜೊತೆಗೆ ಅವರ ಒಂದು ರಾಜಕೀಯ ವೈರಿಗಳೇನಿರ್ತಾರೆ ಅವರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಒಂದು ವಕೀಲಿ ವೃತ್ತಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದಿರಬಹುದು, ಜೊತೆಗೆ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದು ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಏನಿರುತ್ತೆ, ಇದನ್ನ ಯಾವುದೇ ಪಕ್ಷದವ್ರನ್ನ ಆದರೂ ಕೂಡ ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಅವರನ್ನ ತರಾಟೆಗೆ ತೆಗೆದುಕೊಳ್ಳೋದ್ರಲ್ಲಿ ವಿಶ್ವನಾಥ್ ಮೊದಲಿಗರು ಅಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ಸಂಸದ ಪ್ರತಾಪ್ ಸಿಂಹ ಏನಿದ್ದಾರೆ, ಇವರು ಸಿದ್ದರಾಮಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡುವಂತ ಒಂದು ಕೆಲಸವನ್ನ, ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರ, ಅವ್ರ ಆರ್ಥಿಕತೆ ಗೊತ್ತಿಲ್ಲ ಅವ್ರಿಗೆ, ಎಕನಾಮಿಕ್ಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋ ಮಾತುಗಳನ್ನ ಆಡುವ ಮುಖಾಂತರ ಒಂದು ತಾಲೂಕು ಕೋರ್ಟ್ನಲ್ಲಿ ಲಾ ಮಾಡಿದ ಲಾ ಮಾಡಿ ಬಂದಂತವರು ಇವ್ರಿಗೆ ಆರ್ಥಿಕತೆ ಎಲ್ಲಿ ಗೊತ್ತಿರುತ್ತೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ತಾಲೂಕು ಕೋರ್ಟ್ನಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ವಕೀಲರ ಬಗ್ಗೆ ಹಗುರವಾಗಿ ಮಾತನಾಡುವಂತಹ ರೀತಿಯಲ್ಲಿ ಇವರ ಒಂದು ಹೇಳಿಕೆ ಇತ್ತು. ಹೀಗಾಗಿ ಇಡೀ ಮೈಸೂರು ಭಾಗದಲ್ಲಿರ್ಬೋದು, ಹೊರಭಾಗಗಳಲ್ಲೂ ಕೂಡ ಈಗಾಗಲೇ ವಕೀಲರು ಪ್ರತಾಪ್ ಸಿಂಹ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ನಿನ್ನೆಯೂ ಕೂಡ ಸಿದ್ದರಾಮಯ್ಯನವರು ಅವರಿಗೆ ತಿರುಗೇಟನ್ನು ಕೊಡುವ ಮುಖಾಂತರ ಮೈಸೂರಿಗೆ ನಿನ್ನ ಕೊಡುಗೆ ಏನು, ನೀನೇನು ಆರ್ಥಿಕ ತಜ್ಞನ ಅನ್ನೋ ಒಂದು ಏಕವಚನದ ಮಾತುಗಳನ್ನು ಕೂಡ ಆಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಧ್ರುವನಾರಾಯಣ ಅವರು ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂಥವರು ಕೂಡ ಉದ್ದಟತನದ ಮಾತುಗಳನ್ನು ಪ್ರತಾಪ್ ಸಿಂಹ ಆಡ್ತಾರೆ, ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಇವತ್ತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ವಿಶ್ವನಾಥ್ ಅವರು ಬಿಜೆಪಿಯ MLC ಆಗಿದ್ದಾರೆ, ಅವರು ಕೂಡ ತಮ್ಮ ಪಕ್ಷದ ಸಂಸದರ ಒಂದು ಕಾರ್ಯವೈಖರಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮುಖಾಂತರ ಏಕವಚನದಲ್ಲೇ ಅಯೋಗ್ಯ ಪ್ರತಾಪ್ ಸಿಂಹ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಒಂದು ವೃತ್ತಿಯ ಬಗ್ಗೆ ಆಗಲಿ ಅಥವಾ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದ ಇರ್ತಕ್ಕಂಥವ್ರು ಯಾವ ರೀತಿ ನಡೆದುಕೊಳ್ಬೇಕಾಗಿದೆ ಇದ್ರ ಬಗ್ಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಆದರೆ ಪ್ರತಾಪ್ ಸಿಂಹ ಹೇಳ್ತಕ್ಕಂಥದ್ದು ಇದ್ಯಾವುದು ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿ ಇಲ್ಲ ಅನ್ನೋದು ಕಂಡುಬರುತ್ತೆ. ಮಹಾರಾಜರು ಬಿಟ್ಟರೆ ಮೈಸೂರನ್ನು ಅಭಿವೃದ್ಧಿ ಮಾಡಿರೋದ್ರಲ್ಲಿ ನಾನೇ ಅಂತಕ್ಕಂಥ ಒಂದು ಅಹಂಕಾರದ ಮಾತುಗಳನ್ನು ಆಡ್ತಾರೆ ಅನ್ನೋ ರೀತಿಯಲ್ಲೇ ಅವರು ವಿಶ್ವನಾಥ್ ಅವರು ಮಾತನಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಪ್ರತಾಪ್ ಸಿಂಹ ಅವರ ಒಂದು ಹೇಳಿಕೆಗಳನ್ನು ಈ ಹಿಂದೆಯೂ ಕೂಡ ನಾವು ಗಮನಿಸಬಹುದು. ಕಳೆದ 8 ವರ್ಷಗಳಿಂದಲೂ ಕೂಡ ಅವರು ಇಡೀ ಮೈಸೂರಿನ ಒಂದು ಭಾಗವನ್ನು ನೋಡಿದಂಥ ಸಂದರ್ಭದಲ್ಲಿ ಮೈಸೂರಿಗೆ ಅಭಿವೃದ್ಧಿ ಕೆಲಸಗಳನ್ನು ನಾನೇ ಮಾಡ್ತಾ ಇರತಕ್ಕಂಥದ್ದು ಅನ್ನೋ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ. ಇದೆಲ್ಲವೂ ಕೂಡ ಸತ್ಯವೇ ಅಲ್ಲ ಅನ್ನೋದು ಜನಸಾಮಾನ್ಯರಿಗೂ ಕೂಡ ಇತ್ತೀಚೆಗೆ ತಿಳಿತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಅದನ್ನೆಲ್ಲವನ್ನು ಕೂಡ ಅರ್ಥೈಸುವಂಥ ಒಂದು ಕೆಲಸದಲ್ಲಿ ಅವರದೇ ಪಕ್ಷದ ನಾಯಕರುಗಳಿರ್ಬೋದು, ಜೊತೆಗೆ ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ನಾಯಕರುಗಳು ಕೂಡ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ಕೂಡ ಮಹಾರಾಜರನ್ನು ಬಿಟ್ಟರೆ ನಾನೇ ಮೈಸೂರನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇರತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಮಾತನಾಡ್ತಾರೆ. ಆತನಿಗೆ ಏನೂ ಗೊತ್ತಿಲ್ಲ, ನಾನು ಸಿದ್ದರಾಮಯ್ಯ ಇಬ್ಬರು ಒಟ್ಟಿಗೆ ವಕೀಲ ವೃತ್ತಿಯನ್ನು ಮಾಡಿದಂಥವರು, ಒಂದು ವೃತ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಗೌರವದಿಂದ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 2014ರಲ್ಲಿ ಸಿದ್ದರಾಮಯ್ಯ ಕರೆಕ್ಟಾಗಿ ನನ್ನ ಪರವಾಗಿ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾನು ಸೋಲ್ತಾನೇ ಇರಲಿಲ್ಲ, ಸಂಸದನೂ ಕೂಡ ಆಗ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆತ ಸಂಸದ ಆದ ಮೇಲೆ
ಎಲ್ಲಿಯೂ ಕೂಡ ಮೈಸೂರಿನ ಸ್ವಲ್ಪ ಮಟ್ಟಿಗೂ ಅಭಿವೃದ್ಧಿ ಮಾಡುವಂತ ಒಂದು ಕೆಲಸವನ್ನು ಮಾಡಿಲ್ಲ. ಆತನ ಸಂದರ್ಭದಲ್ಲಿ ಯಾವ ಕೆಲಸಗಳು ಕೂಡ ಆಗಿಲ್ಲ ಅಂತ ಹೇಳಿ ಅವರ ಪ್ರತಾಪ್ ಸಿಂಹನನ್ನ ತರಾಟೆಗೆ ತೆಗೆದುಕೊಳ್ಳುವ ಮುಖಾಂತರ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರು. ಇಲ್ಲಿ ಮುಖ್ಯವಾಗಿ ಅವರು ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು, ಆರ್ಥಿಕ ತಜ್ಞರಾಗಬೇಕಾದಂತಹ ಅವಶ್ಯಕತೆ ಇಲ್ಲ, ಅನುಭವದ ಮುಂದೆ ಜೊತೆಗೆ ತಮ್ಮ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಆ ಒಂದು ಇಂಟ್ರೆಸ್ಟ್ ನ ಆಧಾರದ ಮೇಲೆ ಆರ್ಥಿಕತೆಯನ್ನು ಕೂಡ ತಿಳಿದುಕೊಳ್ಳಬಹುದು, ಯಾವುದೇ ವಿಚಾರವನ್ನು ಕೂಡ ತಿಳಿದುಕೊಳ್ಳಬಹುದು, ಅದರ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಇರುತ್ತೆ, ಅನುಭವದ ಆಧಾರದ ಮೇಲೆ, ಅವರ ಕಲಿಕೆಯ ಆಧಾರದ ಮೇಲೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಪ್ರತಾಪ್ ಸಿಂಹ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಆ ಮೂಲಕ ಪ್ರತಾಪ್ ಸಿಂಹ ಮುಂದಾದರೂ ಕೂಡ ಹಗುರವಾಗಿ ಮಾತನಾಡತಕ್ಕಂಥದ್ದು, ಜೊತೆಗೆ ಒಂದು ವೃತ್ತಿಯ ಬಗ್ಗೆ ಮಾತನಾಡತಕ್ಕಂಥದ್ದು, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಎಚ್ಚರಿಕೆಯಿಂದ ಮಾತುಗಳನ್ನು ಆಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದಂಥದ್ದು ದರ್ಶನ. ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.